ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಂತರ ಈ ವಿಡಿಯೋ ಏನಿದೆ, ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಯಾಕಂತ ಹೇಳಿದ್ರೆ ತುಂಬ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಅಲ್ಲಿ ಈಗ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಸ್ಟಡಿ ಮಾಡಬೇಕು ಅಂತ ಇದ್ದೀವಿ. ಬಟ್ ನಮ್ಮ ರ್ಯಾಂಕ್ ಪ್ರಕಾರ ಈಗ ಸೀಟ್ ಸಿಗದೇ ಇದ್ರೆ ಬಿ ಸಿ ಎ ಕೋರ್ಸ್ ಮಾಡಬಹುದಾ, ಬಿ ಸಿ ಎ ಕೋರ್ಸ್ ಚೆನ್ನಾಗಿದೆಯಾ, ಈ ರೀತಿ ಕೇಳ್ತಾ ಇದ್ರು. ನಂತರ ತುಂಬ ವಿದ್ಯಾರ್ಥಿಗಳು ಬಿ ಸಿ ಎ ವರ್ಸಸ್ ಕಂಪ್ಯೂಟರ್ ಸೈನ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ನಿಮ್ಮಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಸ್ಟಡಿ ಮಾಡೋಕೆ ತುಂಬ ಇಂಟ್ರೆಸ್ಟ್ ಇದ್ದು, ಬಿ ಸಿ ಎ ಅಥವಾ ಕಂಪ್ಯೂಟರ್ ಸೈನ್ಸ್ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿರುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ನಿಮಗೀಗ ಹೆಚ್ಚಿನದಾಗಿ ಎಲ್ಲರೂ ಕೂಡ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಅಲ್ಲಿ ಸ್ಟಡಿ ಮಾಡೋ ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನ ತೆಗೆದುಕೊಂಡು ಸ್ಟಡಿ ಮಾಡೋದು ಹೇಳ್ತಾ ಇರ್ತಾರೆ. ಯಾಕೆ ಹೇಗೆ ಹೇಳ್ತಿದ್ರು ಅಂತ ಹೇಳಿದ್ರೆ, ಈಗ ಮುಂದೆ ಈ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫೀಲ್ಡ್ಸ್ ಏನಿದೆ ಅದು ತುಂಬ ಜಾಸ್ತಿ ಗ್ರೋ ಆಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್, ನಂತರ ಡೇಟಾ ಸೈನ್ಸ್, ಡೇಟಾ ಅನಾಲಿಸಿಸ್, ಅದರ ನಂತರ ಸೈಬರ್ ಸೆಕ್ಯೂರಿಟಿ. ಸೊ ಈ ಎಲ್ಲ ಫೀಲ್ಡ್ಸ್ ಏನಿದೆ ಮುಂದೆ ಗ್ರೋ ಆಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೋ ಆಗುತ್ತೆ ಅಂತ ಹೇಳಿದ್ರೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ರಿಕ್ರೂಟ್ಮೆಂಟ್ ಕೂಡ ಮುಂದೆ ಹೆಚ್ಚಿಗೆ ಆಗುತ್ತೆ. ನೀವು ಯಾವಾಗ ಇಂಜಿನಿಯರ್ ಮುಗಿಸಿ ಹೊರಗಡೆ ಬರ್ತೀರಾ, ಜಾಬ್ ಮಾರ್ಕೆಟ್ಗೆ ಇಳಿತೀರಾ, ಅಥವಾ ಬಿ ಸಿ ಎ ಮುಗಿಸಿ ಆವಾಗ ಜಾಬ್ ಮಾರ್ಕೆಟ್ಗೆ ಇಳಿತೀರಾ, ಸೊ ಇನ್ನೊಂದು 3 to 4 ಇಯರ್ಸ್ ನಂತರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯಿತು, ನಂತರ ಡೇಟಾ ಸೈನ್ಸ್, ಡೇಟಾ ಅನಾಲಿಸಿಸ್, ಸೈಬರ್ ಸೆಕ್ಯೂರಿಟಿ ಈ ಎಲ್ಲ ಫೀಲ್ಡ್ಸ್ ಹೇಳಿದೆಲ್ಲ ಅದು ತುಂಬ ಗ್ರೋ ಆಗುತ್ತೆ. ಆ ಟೈಮಲ್ಲಿ ರಿಕ್ರೂಟ್ಮೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಹೆಚ್ಚಿನದಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಅನ್ನ ಮಾಡುವಂತ. ನಂತರ ಈಗ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಿಟ್ಟು ಕೂಡ ಅದಕ್ಕೆ ರಿಲೇಟೆಡ್ ಹಲವಾರು ಬ್ರಾಂಚಸ್ ಇದ್ದಾವೆ. ಈಗ ಇನ್ಫಾರ್ಮೇಶನ್ ಸೈನ್ಸ್ ಇದೆ, ನಂತರ AIDS ಇದೆ, ನಂತರ AIML ಇದೆ, AICS ಇದೆ, ಸೈಬರ್ ಸೆಕ್ಯೂರಿಟಿ. ಸೊ ಈ ರೀತಿ ಫೀಲ್ಡ್ಸ್ ಇದ್ದಾವೆ, ಇದರಲ್ಲೂ ಕೂಡ ಸ್ಟಡಿ ಮಾಡ್ಬೋದು, ಮುಂದೆ ವ್ಯಾಲ್ಯೂ ಇರುತ್ತೆ. ಹಾಗಿದ್ರೆ ಬಿ ಸಿ ಅನ್ನು ಯಾವಾಗ ಕನ್ಸಿಡರ್ ಮಾಡ್ಬೋದು ಅಂತ ತಿಳ್ಕೊಳ್ತಾರೆ. ಈಗ ಇಂಜಿನಿಯರಿಂಗ್ ಮತ್ತು ಬಿ ಸಿ ಇದ್ರ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಈಗ ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯ್ನ್ ಆದ್ರೆ ಅಂತ ತಿಳ್ಕೊಳ್ತಾರೆ, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇನ್ನೋವೇಟಿವ್ ಆಗಿ ನೀವು ವರ್ಕ್ ಮಾಡ್ತಾ ಇರ್ತೀರ. ಬಿ ಸಿ ಎದಲ್ಲಿ ಅಷ್ಟು ಇನ್ನೋವೇಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟೂಡೆಂಟ್ಗೆ ಆಪ್ಷನ್ ಸಿಗಲ್ಲ. ಆಪ್ಷನ್ ಸಿಗಲ್ಲ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಈಗ ಸ್ಟೂಡೆಂಟ್ಸ್ ಅಷ್ಟು ಸೀರಿಯಸ್ ಆಗಿ ಕೋಡಿಂಗ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಪ್ರೊಜೆಕ್ಟ್ ಮಾಡಬಹುದು ಮಾಡೋದಿರಬಹುದು. ಸೊ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ವಿದ್ಯಾರ್ಥಿಗಳೇ ಮಾಡಲ್ಲ, ಬಟ್ ಇಂಜಿನಿಯರಿಂಗ್ ಮಾಡಲೇಬೇಕಾಗಿ ಬರುತ್ತೆ. ನಿಮಗೆ ವರ್ಕ್ ಕೊಡ್ತಾರೆ, ನೀವು ಕೋಡಿಂಗ್ ಆಯಿತು, ವೆಬ್ಸೈಟ್ ಡಿಸೈನಿಂಗ್ ಆಯಿತು, ಸೊ ಈ ಎಲ್ಲ ವರ್ಕನ್ನು ನೀವು ಮಾಡಲೇಬೇಕು ಇಂಜಿನಿಯರಿಂಗಲ್ಲಿ, ಬೇರೆ ಆಪ್ಷನ್ ಇರೋಲ್ಲ. ಬಟ್ ಈ ಬಿ ಸಿ ಎದಲ್ಲಿ ಅಷ್ಟು ಸೀರಿಯಸ್ ಆಗಿರಲ್ಲ ಸ್ಟೂಡೆಂಟ್ಸ್, ಬಟ್ ಇಂಜಿನಿಯರಿಂಗ್ ಸೀರಿಯಸ್ ಆಗಿರ್ತಾರೆ. ಅಂದರೆ ನಾಟ್ ಓನ್ಲಿ ಇನ್ ಕಾಲೇಜ್, ಅವರೀಗ ಪಿ ಜಿಯಲ್ಲಿ ಇರ್ತಾರೋ ಅಥವಾ ಹಾಸ್ಟೆಲ್ ಇರ್ತಾರೋ ಅಲ್ಲಿದ್ರೂ ಕೂಡ ಈಗ ಅಲ್ಲಿ ಎನ್ವೈರ್ಮೆಂಟ್ ಯಾವ ಇರುತ್ತೆ ಅಂತ ಹೇಳಿದ್ರೆ ಅವರು ಕೋಡಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅದನಂತರ ಬೇರೆ ಬೇರೆ ಇನೋವೇಷನ್ ಏನಾಗ್ತದೆ ಕಂಪ್ಯೂಟರ್ ಸೈನ್ಸ್ ಫೀಲ್ಡಲ್ಲಿ ಅಥವಾ ಇಂಜಿನಿಯರಿಂಗಲ್ಲಿ ಏನೇನು ಇನೋವೇಷನ್ ಆಗ್ತಾ ಇದೆ, ಹೊಸದಾಗಿ ಏನೇನು ಇನೋವೇಷನ್ ಆಗಿದೆ, ಇದೆಲ್ಲ ಡಿಸ್ಕಷನಲ್ಲಿ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಬಟ್ ಅಷ್ಟು ಡಿಸ್ಕಷನ್ ಇಲ್ಲಿ ಇರೋಲ್ಲ ಎಲ್ಲಿ ಬಿ ಸಿ ಎದಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೀಗ ಇಂಜಿನಿಯರಿಂಗ್ ಜಾಯ್ನ್ ಆದರೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಸುತ್ತಲೂ ಇರೋರೆಲ್ಲ ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ ಕ್ಯೂರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ, ಕೋಡಿಂಗ್ ಬಗ್ಗೆ ಸೀರಿಯಸ್ ಆಗಿ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲೂ ಕೂಡ ಸ್ಟಡಿ ಮಾಡಬೇಕು ಅನ್ನೋ ಸೀರಿಯಸ್ನೆಸ್ ಬರುತ್ತೆ. ಸರಿನಾ, ಆ ರೀತಿ ಎನ್ವೈರ್ಮೆಂಟ್ ಬಿ ಸಿ ಎದಲ್ಲಿ ಇರೋಲ್ಲ. ಅದಕ್ಕೋಸ್ಕರನೇ ಹೆಚ್ಚಿನದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಅನ್ನೇ ಮಾಡಬೇಕು ಅಥವಾ ಇಂಜಿನಿಯರಿಂಗ್ ಅನ್ನೇ ಮಾಡಿ ಅಂತ ಹೇಳ್ತಾರೆ. ನಾನು ಕೂಡ ನಿಮ್ಗೆ ಅದನ್ನು ಹೇಳ್ತೀನಿ, ನೀವೀಗ ಕಂಪ್ಯೂಟರ್ ಸೈನ್ಸ್ ಫೀಲ್ಡಲ್ಲೇ ಮುಂದುವರಿಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಅನ್ನೇ ಮಾಡಿ. ಹಾಗಿದ್ರೆ ಬಿ ಸಿ ಅನ್ನು ಯಾವಾಗ ಕನ್ಸಿಡರ್ ಮಾಡ್ಬೋದು ಅಂತ ತಿಳ್ಕೊಳ್ತಾದ್ರೆ, ನಿಮ್ಗೀಗ ಒಳ್ಳೆ ಕಾಲೇಜಲ್ಲಿ ಈ ಒಂದು ಸಿ ಎಸ್ ಬ್ರಾಂಚ್ ಸಿಗ್ತಾ ಇಲ್ಲ. ಯಾವುದೋ ಒಂದು ಕಾಲೇಜ್ ಸಿಗ್ತಾ ಇದೆ, ಅಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ನಿಮಗೆ ನಾಲೆಜ್ ಸಿಗತ್ತೆ ಅಂತ ಅನ್ನಿಸ್ತಾ ಇಲ್ಲ ಆ ಟೈಮಲ್ಲಿ, ಅಥವಾ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಅಷ್ಟು ಚೆನ್ನಾಗಿಲ್ಲ ಅಂತಹ ಟೈಮಲ್ಲಿ ನೀವು ಬಿ ಸಿ ಅನ್ನು ಕನ್ಸಿಡರ್ ಮಾಡ್ಬೋದು. ನಂತರ ಬಿ ಸಿ ಎ ಮಾಡ್ತೀರಾ, ಬಿ ಸಿ ಎ ಮಾಡ್ತಾ ಇರಬೇಕಾದ್ರೆ ನೀವು ಸ್ವಂತ ವರ್ಕ್ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ನೀವು ಬಿ ಸಿ ಎ ಜಾಯ್ನ್ ಆದರೆ ಅಲ್ಲಿರುವಂತಹ ನಿಮ್ಮ ಕ್ಲಾಸ್ಮೇಟ್ಸ್ ಏನಿರ್ತಾರೆ ಅವರು ಹೆಚ್ಚಿನದಾಗಿ ಕೋಡಿಂಗ್ ಆಗಿರ್ಬೋದು ಅಥವಾ ಇನೋವೇಷನ್ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಬಟ್ ನೀವು ಮುಂದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಜೊತೆಗೆ ಕಾಂಪೀಟ್ ಮಾಡಿ ಜಾಬನ್ನು ಪಡೆದುಕೊಳ್ಬೇಕು, ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವೇ ಸ್ವಂತ ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡ್ತಾ ಹೋಗ್ಬಹುದು. ಈಗ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ನಿಮಗೆ ರಿಸೋರ್ಸಸ್ ತುಂಬ ಇದೆ, ಆನ್ಲೈನಲ್ಲಿ ತುಂಬ ರಿಸೋರ್ಸಸ್ ಇದೆ, ನೀವು ನಿಮ್ಮ ನಾಲೆಜನ್ನು ಅಥವಾ ನಿಮ್ಮ ಸ್ಕಿಲ್ಸನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಂಪ್ರೂವ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ನೀವೀಗ ಬಿ ಸಿ ಎ ಜಾಯ್ನ್ ಆಗ್ತೀರ ಅಂತ ಹೇಳಿದ್ರೆ ಬಿ ಸಿ ಎ ಜಾಯ್ನ್ ಆದಮೇಲೆ ಈ ಆನ್ಲೈನ್ ರಿಸೋರ್ಸಸ್ ಏನಿದೆ ಅದರಿಂದ ನಾಲೆಜನ್ನು ಪಡೆದುಕೊಂಡು ನಿಮ್ಮ ಕೋಡಿಂಗ್ ಸ್ಕಿಲ್ಸ್ ಆಗಿರ್ಬೋದು,
ನಂತರ ವೆಬ್ಸೈಟ್ ಡಿಸೈನಿಂಗ್ ಸ್ಕಿಲ್ಸ್ ಆಗಿರಬಹುದು, ಅದನಂತರ ಆ್ಯಪ್ ಡೆವಲಪ್ಮೆಂಟ್, ಗೇಮ್ ಡೆವಲಪ್ಮೆಂಟ್, ಅದರ ಸ್ಕಿಲ್ಸ್ ಆಗಿರಬಹುದು, ಅದನ್ನೆಲ್ಲ ನೀವು ಅಕ್ವೈರ್ ಮಾಡ್ತಾ ಹೋದರೆ ನಿಮಗೆ ಮುಂದೆ ವ್ಯಾಲ್ಯೂ ಇರುತ್ತೆ. ಅದನಂತರ ನಾನು ನಿಮಗೆ ಮತ್ತೊಂದು ಸಜೆಷನ್ ಕೂಡ ಕೊಡೋದಾದರೆ, ನಿಮಗೆ ಇಂಜಿನಿಯರಿಂಗಲ್ಲಿ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ಜಸ್ಟ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಬೇಕು ಅಂತ ಯಾವುದೋ ಬ್ರ್ಯಾಂಚಲ್ಲಿ ಮಾಡಿಬಿಟ್ಟೆ, ಹಾಗೆ ಮಾಡೋದಕ್ಕಿಂತ ನಿಮಗೆ ಕಂಪ್ಯೂಟರ್ ಸೈನ್ಸ್ ತುಂಬ ಇಷ್ಟ ಇದ್ದರೆ, ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫೀಲ್ಡ್ಸ್ ಸಿಗ್ತಾ ಇಲ್ಲ ಅಥವಾ ರಿಲೇಟೆಡ್ ಬ್ರ್ಯಾಂಚಸ್ ನಿಮಗೆ ಸಿಗ್ತಾ ಇಲ್ಲ, ಆ ಟೈಮಲ್ಲಿ ಬಿ ಸಿ ಎ ಮಾಡಿಕೊಂಡು ಅದ್ರ ಜೊತೆಗೆ ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ತಾ ನೀವು ಮುಂದೆ ಬಿ ಸಿ ಎ ಕಂಪ್ಲೀಟ್ ಆದಮೇಲೆ ಎಮ್ ಸಿ ಎ ಕೂಡ ಮಾಡೋದನ್ನು ಕೂಡ ನಿಮ್ಮ ಗಮನದಲ್ಲಿ ಅಥವಾ ಒಂದು ತಲೆಯಲ್ಲಿ ಇಟ್ಕೊಂಡಿರಿ. ಹಾಂ, ಬಿ ಸಿ ಎ ಮಾಡ್ತೀನಿ ಅಂತ ಎಮ್ ಸಿ ಎ ಕೂಡ ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಂಡಿರಿ. ಯಾವಾಗ ಅಂತ ಹೇಳಿದ್ರೆ ಇಂಜಿನಿಯರಿಂಗಲ್ಲಿ ಸೀಟ್ ಸಿಗದೇ ಇದ್ರೆ. ಹಾಗಿದ್ರೆ ಇಂಜಿನಿಯರಿಂಗ್ ಅನ್ನೇ ತುಂಬ ಹೆಚ್ಚಿನದಾಗಿ ಎಲ್ಲರೂ ಕೂಡ ಪ್ರಿಫರ್ ಯಾಕೆ ಮಾಡ್ತಾರೆ ಅಂತ ಅರ್ಥ ಆಯಿತು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ಸ್ಕಿಲ್ಸನ್ನು ಡೆವಲಪ್ ಮಾಡುವಂತಹ ವಾತಾವರಣ ಅಥವಾ ಎನ್ವೈರ್ಮೆಂಟ್ ಏನಿದೆ ಅದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಜಾಸ್ತಿ ಇರುತ್ತೆ ಬಿ ಸಿ ಎಗೆ ಕಂಪೇರ್ ಮಾಡಿದರೆ. ನಂತರ ನೀವು ಜಾಬ್ ಮಾರ್ಕೆಟ್ ಇಳಿದಾಗ ನಿಮಗೆ ಕೇಳೋದು ಸ್ಕಿಲ್ಸ್, ಅದಕ್ಕೋಸ್ಕರನೇ ನಿಮಗೆ ಇಂಜಿನಿಯರಿಂಗ್ ಮಾಡುವ ಅಂತ ಹೆಚ್ಚಿನದಾಗಿ ಹೇಳ್ತಾ ಇರ್ತಾರೆ. ಆದರೆ ನೀವು ಬಿ ಸಿ ಎ ಮಾಡಿ ಕೂಡ ನಿಮ್ಮ ಸ್ಕಿಲ್ಸನ್ನು ತುಂಬ ಡೆವಲಪ್ ಮಾಡಿಕೊಂಡ್ರೆ, ನೀವಾಗಿ ತುಂಬ ಡೆವಲಪ್ ಮಾಡಿಕೊಂಡ್ರೆ ನಿಮಗೂ ಕೂಡ ವ್ಯಾಲ್ಯೂ ಇರುತ್ತೆ. ನಂತರ ಬಿ ಸಿ ಎ ಆದಮೇಲೆ ಎಮ್ ಸಿ ಎ ಮಾಡಬೇಕು ಅನ್ನೋದನ್ನು ಕೂಡ ತಲೆ ಇಟ್ಕೊಂಡಿರಿ. ಹಾಗಂತ ಬಿ ಸಿ ಎ ಮಾಡಿದ್ರು ಕೂಡ ಮುಂದೆ ಜಾಬ್ ಸಿಗತ್ತೆ, ಬಟ್ ಎಮ್ ಸಿ ಎ ಮಾಡಿದ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕ್ಲಿಯರ್ ಆಯಿತು ಅನ್ಸುತ್ತೆ. ಬೇರೆ ಡೌಟ್ಸ್ ಇದ್ರೆ ಕನ್ನಡ ಹೋಗ್ತಿರ್ಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.